ನಿಂತಿದ್ದಾರೆ, ಆದರೂ ಆಗ್ತಾ ಇಲ್ಲ. ನಾಲ್ಕೇ ದಿನಕ್ಕೆ ಇಡೀ ಸ್ಯಾಂಡಲ್ವುಡ್ಡಲ್ಲಿ ಒಂದು ಕನ್ನಡ ಸಿನಿಮಾ 100 ಕೋಟಿ ಕ್ಲಬ್ ಸೇರಿದೆ ಅಂದರೆ ಇದೇ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು. ಪಕ್ಕದಲ್ಲಿ ಒಬ್ರು ಹೇಳಿದ್ರು ನಾಗೇಶ್ ಅಂದ್ಬಿಟ್ಟು 100 ಕೋಟಿ ಆಗಿಲ್ಲ ಅಂದ್ರೆ 100 ಕೋಟಿ ಆಗಿಲ್ಲ ಅಂದ್ರೆ ಮೀಸೆ ಬಳಸ್ಬಿಡ್ತೀವಿ ಅಂದ್ರೆ ಇವತ್ತು ಮೀಸೆ ತಿರುಗಿಸ್ತಾ ಇದೀವಿ ನಾವೆಲ್ಲರೂ. ಖುಷಿ ಆಗ್ತಿದೆ ಯಾಕೆ ನಾವು ರಿಲೀಜಿಂಗ್ ಮುಂಚೆನೆ ಶಿವಮೊಗ್ಗದಲ್ಲಿ ಒಬ್ರು ಹೇಳಿದ್ರು ನಾಗೇಶ್ ಅಂದ್ಬಿಟ್ಟು 100 ಕೋಟಿ ಆಗಿಲ್ಲ ಅಂದ್ರೆ 100 ಕೋಟಿ ಆಗಿಲ್ಲ ಅಂದ್ರೆ ಮೀಸೆ ಬಳಸ್ಬಿಡ್ತೀವಿ ಅಂದ್ರೆ ಇವತ್ತು ಮೀಸೆ ತಿರುಗಿಸ್ತಾ ಇದೀವಿ ನಾವೆಲ್ಲರೂ. ಇವತ್ತೆಲ್ಲ ತಿರುಗಿಸ್ತೀವಿ, ಯಾವ ರೀತಿ ಬೇಕಾದ್ರೂ ತಿರುಗಿಸ್ತೀವಿ ನಾವು. ಇವತ್ತು ಸ್ಯಾಂಡಲ್ವುಡ್ ಯಾವತ್ತಿದ್ರು ಜಾಸ್ತಿ ದಿವಸ ಅಲ್ಲ ಸರ್, ಬರೀ 4ಕ್ಕೆ ದಿವಸ. ಅವ್ರ ಗತ್ತು ಬರೀ 4ಕ್ಕೆ ದಿವಸದಲ್ಲಿ ತೋರಿಸೋರು ಡಿ ಬಾಸ್ ಗತ್ತು ಏನು ಅಂದ್ಬಿಟ್ಟು. ಅದು ಸೆಲೆಬ್ರೇಷನ್ ಆದ್ರೆ ಮಾಡ್ಲೇಬೇಕಲ್ವಾ ಸರ್? ಎಷ್ಟೊಂದು ಜನ ವಿರೋಧಿಗಳಿದ್ದಾರೆ ನಮ್ಮನ್ನ ತುಳಿಯೋಕೆ ಅಂತ, ನಮ್ಮನ್ನ ನಮ್ಮ ಭಾಷೆನ ತುಳಿಯೋಕೆ ಅಂತಲೇ ಎಷ್ಟೊಂದು ಜನ ಪಣ ತೊಡ್ಕೊಂಡು ನಿಂತಿದ್ದಾರೆ, ಆದರೂ ಆಗ್ತಾ ಇಲ್ಲ. 4ಕ್ಕೆ ದಿನಕ್ಕೆ ಇಡೀ ಸ್ಯಾಂಡಲ್ವುಡ್ಡಲ್ಲಿ ಒಂದು ಕನ್ನಡ ಸಿನಿಮಾ 100 ಕೋಟಿ ಕ್ಲಬ್ ಸೇರಿದೆ ಅಂದರೆ ಇದೇ ಮೊದಲನೇ ಸಿನಿಮಾ ಅಂತ ಹೇಳ್ಬೋದು. ಅದಕ್ಕಾಗಿ ಎಲ್ಲರಿಗೂ ತುಂಬ ಖುಷಿ ಆಗ್ತಾ ಇದೆ. ಆ ಸೆಲೆಬ್ರೇಷನ್ ಚಿಕ್ಕ ಪುಟ್ಟದಾಗ ಮನೇಲಿ ಕುತ್ಕೊಂಡು ಮಾಡಿದ್ರೆ ಆಗಲ್ಲ, ಅದಕ್ಕೋಸ್ಕರ ಬಂದು ಇಲ್ಲಿ ಬೆಂಕಿ ಹಚ್ಚಿದ್ದೀವಿ ಸರ್. ಇನ್ನು ಕರ್ನಾಟಕ ಫುಲ್ಲು ಇನ್ನು ಯಾರಿಗೂ ಅಪ್ಡೇಟ್ ಗೊತ್ತಿಲ್ಲ ಅಷ್ಟು, ಈಗ ಮಧ್ಯಾಹ್ನ ಮೇಲೆ ಎಲ್ಲ ಗೊತ್ತಾಗಿದೆ. ಇನ್ನು ಸ್ಟಾರ್ಟ್ ಆಗುತ್ತೆ ಸರ್, ಅದೇ ಸರ್ ನಾಳೆ ನೋಡಿದ್ರೆ ಸೆಲೆಬ್ರೇಷನ್ ಇನ್ನೂ ಜೋರಾಗಿ ಎಲ್ಲರಿಗೂ ಗೊತ್ತಾಗುತ್ತೆ. ಸರ್ ಅಂದ್ರೆ ಮೀಡಿಯಾ ಪ್ರೊಡಕ್ಷನ್ ಮತ್ತೆ ಡಿ ಕಂಪನಿ, ನಮ್ದು ಡಿ ಕಂಪನಿ ಅಫಿಷಿಯಲ್ ಪೇಜ್ ಇದೆ, ಅದು ಅನೌನ್ಸ್ ಮಾಡಿದ್ರೆ ಯಾವ್ದು ನಿಜ ಸರ್, ಯಾವ್ದು ನಿಜ? ಅವ್ರು ಕರ್ಕೊಂಡ್ಬನ್ರಿ, ಅವ್ರು ಯಾರು ನಿಜ, ಯಾರು ನಿಜ ಅಲ್ಲ ಅಂತವ್ರೆ ಅವ್ರನ್ನ ಕರ್ಕೊಂಡ್ಬನ್ರಿ, ಅದು ಯಾವ ನಿಜ ನಾವು ಕೇಳ್ತೀವಿ. ಬೇರೆ ಪೇಜ್ಗಳಲ್ಲಿ ಹಾಕಿದ್ರೆ ಯಾರು ನಂಬಲ್ಲ ಸರ್. ಡಿ ಕಂಪನಿ ಅಫಿಷಿಯಲ್ ಪೇಜಲ್ಲಿ ಹಾಕಿದ್ರೆ ಅದೊಂಥರ ಬಾಸ್ ಬಿಟ್ರೆ ಅದು ಡಿ ಕಂಪನಿ, ನಾವೆಲ್ಲರೂ ನಂಬೋದು. ಅದ್ರಲ್ಲಿ ಹಾಕಿದ್ದಾರೆ ಅಂದ್ರೆ ನಂಬಲೇಬೇಕು ಸರ್.